ಎಸ್ ಇನ್ನು ಸಚಿವ ಅಶ್ವಥ್ ನಾರಾಯಣ್ ಕೂಡ ಬಹಳ ಖುಷಿಯಾಗಿದ್ರು ಸಂತಸ ವ್ಯಕ್ತಪಡಿಸಿದ್ರು ರೈತರು ಮಹಿಳೆಯರು ದೀನದಲಿತರ ಪರವಾಗಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ ತೆರಿಗೆ ವಿನಾಯಿತಿ 5 ಲಕ್ಷದಿಂದ 7 ಲಕ್ಷಕ್ಕೆ ಹೆಚ್ಚಿಸಿರೋದು ಬಹಳ ಸಂತಸ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸೋದಕ್ಕೆ 10 ಲಕ್ಷ ಕೋಟಿ ವ್ಯಯ ಮಾಡಲಾಗುತ್ತೆ ರೈತರಿಗೆ ಸಾಲದ ಸೌಲಭ್ಯಗಳನ್ನು ಹೆಚ್ಚಿಸಲಾಗಿದೆ ವಿತ್ತ ಸಚಿವೆ ಹಾಗೂ ಪ್ರಧಾನಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಕೂಡ ಬಹಳ ಸಂಭ್ರಮಪಟ್ಟರು ಸಂತೋಷಪಟ್ಟರು ಸಿಹಿಯನ್ನು ಕೂಡ ಹಂಚಿದ್ರು ಏನ್ ಹೇಳಿದ್ರು ಅಶ್ವಥ್ ನಾರಾಯಣ್ ಕೇಳ ಹಾಗೆ ಅದಲ್ಲದೆ ನಮ್ಮ ಅಪ್ಪರ್ ಭದ್ರಾಗೆ 5300 ಕೋಟಿ ಕೊಟ್ಟಿರುವಂತದ್ದು ನಿಜಕ್ಕೂ ನಮಗೆಲ್ಲ ಬಹಳ ಸಂತೋಷ ಸ್ವಾಗತಾರ್ಹವಾಗಿರುವಂತ ಈ ಕ್ರಮವನ್ನು ಬಹಳ ದಿನದ ನಿರೀಕ್ಷೆಯಾಗಿತ್ತು ಇದನ್ನ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈಡೇರ್ಸ್ ಮೂಲಕ ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ನಮಗೆ ದೊಡ್ಡ ಅಲೋಕೇಷನ್ ಸಿಕ್ಕಿರುವಂತದ್ದು ಸಂತೋಷದ ವಿಚಾರ ಇದಲ್ಲದೆ ಸ್ಟಾರ್ಟ್ಅಪ್ಸ್ ನಲ್ಲಿ ಇವತ್ತೆಲ್ಲ ಸಂಪೂರ್ಣವಾಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತಿರುವಂತದ್ದು ನಮ್ಮ ಎಲ್ಲ ಆಪ್ಸ್ ಗಳಿಗೆ ಕನ್ಸೆಷನ್ ಕೊಟ್ಟಿರುವಂತದ್ದು ಬಹಳ ಒಳ್ಳೆ ಬೆಳವಣಿಗೆ ಹಾಗೆ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ಸ್ ಗಳಿಗೆ ಅಕ್ಸೆಲರೇಷನ್ ಫಂಡ್ ಅನ್ನು ಕೊಟ್ಟಿರುವಂತದ್ದು ಇದು ಸಹ ದೊಡ್ಡ ಎನ್ಕರೇಜ್ಮೆಂಟ್ ಇವತ್ತು ವ್ಯವಸಾಯದಲ್ಲಿ ಮೌಲ್ಯವರ್ಧನೆ ಆಗಬೇಕು ಆದಾಯ ಹೆಚ್ಚಿಸಬೇಕು ಬೆಳೆಗಾರ ಮತ್ತು ಬಳಕೆದಾರನ ಹತ್ತಿರ ತರಬೇಕು ಮತ್ತು ಉತ್ತಮವಾಗಿರುವಂತ ಮಾರುಕಟ್ಟೆ ಸಿಗಬೇಕು ಪ್ರತಿಯೊಬ್ಬ ರೈತನ ಎಲ್ಲ ರೀತಿಯಾದಂತ ಸೌಕರ್ಯಗಳನ್ನು ಮತ್ತು ಅವನಿಗೆ ಎಲ್ಲ ರೀತಿಯಾದಂತ ಸಂಪರ್ಕಕ್ಕೆ ತರಬೇಕು ಅಂದ್ರೆ ತಂತ್ರಜ್ಞಾನ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅದಲ್ಲದೆ ನಮ್ಮ ಅಪ್ಪರ್ ಭದ್ರಾಗೆ 5300 ಕೋಟಿ ಕೊಟ್ಟಿರುವಂತದ್ದು ಇಸ್ ಹಾಗಿದ್ರೆ ಪರಿಷತ್ ಸದಸ್ಯ ರವಿಕುಮಾರ್ ಕೂಡ ಬಹಳ ಸಂತಸ ವ್ಯಕ್ತಪಡಿಸಿದ್ರು ಏನು ಹೇಳಿದ್ರು ರವಿಕುಮಾರ್ ಮನೆ ಕೇಳ ಕೋಟಿ ರೂಪಾಯಿ ರೈತರಿಗೆ 20 ಲಕ್ಷ ಕೋಟಿ ರೂಪಾಯಿಯನ್ನ ತೆಗೆದಿಡೋ ಮೂಲಕ ರೈತರಿಗೆ ಬೇಕಾಗಿರತಕ್ಕಂತ ಎಲ್ಲ ರೀತಿಯ ಸಾಲ ಸೌಲಭ್ಯವನ್ನ ಒದಗಿಸತಕ್ಕಂತ ಹಿನ್ನೆಲೆಯಲ್ಲಿ ಪ್ರಥಮ ಆದ್ಯತೆಯನ್ನ ರೈತರಿಗೆ ಇದರಲ್ಲಿ ಕೊಡಲಾಗಿದೆ ಅದೇ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ಮೆಂಟ್ ಮಾಡಕ್ಕೆ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಅದು ರಸ್ತೆ ಇರಬಹುದು ರೈಲ್ವೆ ಇರಬಹುದು ಇಂಡಸ್ಟ್ರಿ ಇರಬಹುದು ಆಮೇಲೆ ಈ ತರ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದರ ಅಭಿವೃದ್ಧಿಗೋಸ್ಕರವಾಗಿ 10 ಲಕ್ಷ ರೂಪಾಯಿ ಹಣವನ್ನ ಇದರ 10 ಲಕ್ಷ ಕೋಟಿ ಹಣವನ್ನ ತೆಗೆದಿಟ್ಟಿರತಕ್ಕಂತದ್ದು ವಿಶೇಷವಾಗಿ ಇದೆ ರೈಲ್ವೆಗೆ 2,40,000 ಕೋಟಿ ರೂಪಾಯಿ ಬಹುಶಃ ಹೈಯೆಸ್ಟ್ ಅಂತ ಹೇಳಿದ್ರೆ 75,000 ಕೋಟಿ ಹಣವನ್ನ ತೆಗೆದಿಟ್ಟಿದ್ರು ಯುಪಿಎ ಸರ್ಕಾರದಲ್ಲಿ ಆದರೆ ನಮ್ಮ ಈ ಸರ್ಕಾರದಲ್ಲಿ 2,40,000 ಕೋಟಿ ಅದೇ ರೀತಿಯಲ್ಲಿ ಕೃಷಿ ಬಜೆಟ್ 27,000 ಕೋಟಿ ಒಂದು ಕಾಲದಲ್ಲಿ ಯುಪಿಎ ಗವರ್ಮೆಂಟ್ ಅಲ್ಲಿ ಈಗ 20 ಲಕ್ಷ ಕೋಟಿ ರೂಪಾಯಿ ತೆಗೆದಿಟ್ಟಿರತಕ್ಕಂಥದ್ದು ಒಂದು ಬಹಳ ದೊಡ್ಡ ಆದ್ಯತೆ ಕ್ಷೇತ್ರ ಅಂತ ಹೇಳ್ಬೋದು ರೈತರಿಗೆ 20 ಲಕ್ಷ ಕೋಟಿ ರೂಪಾಯಿಯನ್ನು ತೆಗೆದಿಡೋ ಮೂಲಕ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಥಮ ಆದ್ಯತೆಯನ್ನು ರೈತರಿಗೆ ಇದರಲ್ಲಿ ಕೊಡಲಾಗಿದೆ ಅದೇ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಅದು ರಸ್ತೆ ಇರಬಹುದು ರೈಲ್ವೆ ಇರಬಹುದು ಇಂಡಸ್ಟ್ರಿ ಇರಬಹುದು ಆಮೇಲೆ ಈ ಥರ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದರ ಅಭಿವೃದ್ಧಿಗೋಸ್ಕರವಾಗಿ 10 ಲಕ್ಷ ರೂಪಾಯಿ ಹಣವನ್ನ ಇದ್ರ 10 ಲಕ್ಷ ಕೋಟಿ ಹಣವನ್ನ ತೆಗೆದಿಟ್ಟಿರ್ತಾರೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ